ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಡಿಜಿ ಶಾಂತನಗೌಡ ಮಂಜಪ್ಪ ಹಾಗೇನೆ ಜೆಡಿಎಸ್ ಶಿವಮೂರ್ತಿ ಗೌಡ ಕಾಂಪಿಟೇಷನ್ ಇದೆ ಎಲ್ಲೊಂದ್ ಕಡೆ ಎಂ ಪಿ ರೇಣುಕಾಚಾರ್ಯ ಅವ್ರಿಗೂ ಅಷ್ಟು ಈಸಿ ಆಗಿಲ್ಲ ಯಡಿಯೂರಪ್ಪ ಬಂದ್ ನಿಂತ್ಕೋಬೇಕು ಒಂದಷ್ಟು ಪ್ರಚಾರ ಮಾಡಬೇಕು ಏನಾರು ರಿಸಲ್ಟ್ ಒಂದು ಸಾವಿರದ ಒಳಗೆ ಡಿಫ್ರೆಂಟ್ ಏನು ಅಂತಂದ್ರೆ ಇಲ್ಲಿ ಡಿ ಜಿ ಶಾಂತನಗೌಡರು ಮತ್ತೆ ಮಂಜಪ್ಪ ನಡುವಿನ ಒಂದು ಸಂಘರ್ಷ ರೇಣುಕಾಚಾರ್ಯ ಕೆಲಸ ನಾನು ಆಗ್ಲೇ ಹೇಳಿದಲ್ಲ ಎಲ್ರಿಗೂ ಅಪ್ಲೈ ರೇಣುಕಾಚಾರ್ಯ ಗುಡ್ ಪರ್ಸನ್ ಕೆಲಸ ಮಾಡಿದಾರೆ ಎಲ್ಲ ಮಾಡಿದ್ದಾರೆ ಐದು ರೂಪಾಯಿ ಕೊಟ್ಟರು ಹೇಳ್ಕೊಂಡಿರ್ಬೋದು ಆದ್ರೆ ಕೊಟ್ಟವರಲ್ಲ ಹೌದು ಕೊಟ್ಟಿರುವ ನಿಜ ಹೇಳ್ಕೊತಾರೆ ಇನ್ ಖಾಲಿ ಪೇಪರ್ ಕೊಟ್ಬಿಟ್ಟಿಲ್ವಲ್ಲ ನೋಟೆ ಕೊಡ್ತಾನೆ ಅವ್ರು ಹೇಳಿರಲ್ಲ ಹೌದು ಸಹಾಯ ಮಾಡಿದರೆ ಮನುಷ್ಯ ಕೆಲವೊಂದು ಅತಿರೇಕ ಅನ್ಸ್ಬೋದು ಅದನ್ನ ಹೊರತುಪಡಿಸಿದ್ರೆ ಇಟ್ಸ್ ಡೂಯಿಂಗ್ ಗುಡ್ ಶಾಂತನ ಶಾಂತನಗೌಡರು ಸೈಲೆಂಟಾಗಿ ಕೆಲಸ ಮಾಡಿರ್ಬೋದು ಅನ್ನೋ ರೇಣುಕಾಚಾರ್ಯ ಒಂದು ಹತ್ ಕೆಲಸ ಮಾಡಿ ಹತ್ ಕೆಲಸ ಮಾಡಿದೀನಿ ಅಂತ ಹೇಳ್ಕೊಂಡವ್ರೆ ಮಿಸ್ ಆಗಿ ಒಂದು ಹದಿನೈದು ಮಾಡಿದೀನಿ ಅಂತ ಹೇಳಿರ್ಬೋದು ಬಟ್ ಹತ್ ಕೆಲಸ ಮಾಡೋರಲ್ಲ ಇಲ್ಲಿ ಮಂಜಪ್ಪ ಮತ್ತೆ ಶಾಂತನಗೌಡರ ನಡುವಿನ ಹಗ್ಗ ಜಿಗ್ಗಾಟ ಅದಕ್ಕೆ ಐದ್ ಸಾವಿರ ಏಳು ನಂತರ ಅಷ್ಟೇ ಇವರಿಬ್ರು ಅಣ್ಣ ನೀನು ನಾನ್ ಮಾಡ್ತೀನಿ ನಾನು ಕೊಟ್ರೆ ನೀನ್ ಮಾಡ್ತೀನಿ ಮಂಜಪ್ಪ ಒಟ್ಟಾಗಿ ಅವ್ನ ಅನ್ಕೊಂಡಿದ್ರೆ ಆ ಭಾವನೆ ಅವ್ರಿಬ್ರು ಮಾತುಕತೆ ಮೊದ್ಲೆ ಮಾಡ್ಕೊಂಡಿದ್ರೆ ಏನ್ ಬೇಕೋ ಆಗ್ತಿತ್ತು ಸದ್ಯಕ್ಕಾದ ಲಕ್ಷಣ ಕಾಣ್ತಾ ಇಲ್ಲ ಸದ್ಯಕ್ಕೆ ಹೊನ್ನಾಳಿಯಲ್ಲಿ ರೇಣುಕಾಚಾರ್ಯ ಮುನ್ನಡೆಯ ಕಾಯ್ದುಕೊಂಡಿದ್ದಾರೆ ಎಸ್ ಮುಕ್ ಈ ಮೂಲಕ ದಾವಣಗೆರೆ ವಿಧಾನಸಭಾ ಏಳು ಕ್ಷೇತ್ರಗಳಲ್ಲಿ ಜಗಳೂರು ದಾವಣಗೆರೆ ಉತ್ತರ ದಾವಣಗೆರೆ ದಕ್ಷಿಣ ಚನ್ನಗಿರಿಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಹೊನ್ನಾಳಿಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಹಾಗೆ ಹರಿಯಾರದಲ್ಲಿ ಜೆಡಿಎಸ್ ಮಾಯಕೊಂಡದಲ್ಲಿ ಪಕ್ಷೇತರ ಸ್ವಾಮಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಇದು ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಪೊಲಿಟಿಕಲ್ ಟ್ರೆಂಡ್